now premier show madidri. Namma industry avrige naavu show torsidri. Avrinda bandid response actually nan expect madirilla ishtu olle response barutte anta tumba khushi aaytu, especially avaru first of all idu ondu hosa kalavidarige neevu namma director ge thanks helbeku, nammanda hosa kalavidarige inta chance kottirodu and aa chance namge ishtu torsirodu avrige really I have to thank my director for that. And our ivattu celebrities irbodu ellaru bandu our response nodi namage I think fans response and celebrity response iga nanige 100% sure ide namma kannada janatego namma cinema ishta agutte anta. So ide 24th namma cinema release aagutade, dayavitu ella theaters alli nodi and enjoy maadi. Thank you so much, dhanyavadagalu. This is Urvashi and I'm so happy that we received so much of love for our movie South Indian Hero. This movie is a tribute to all the South Indian legendary actors who are playing in today's world, and I'm really glad, like after this we came to this premiere show and you all guys liked the character of Spooti, and thank you so much for giving so much love. Thank you so much. Please watch our movie South Indian Hero 24th, this 24th, and thanks for showering all the love. Thank you so much. South Indian Hero ಈ ಚಿತ್ರ ನನಗೆ ಬಹಳ ಸ್ಪೆಷಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ ನಾನು ಮಾಡಿರೋಂಥ ಕ್ಯಾರೆಕ್ಟ್ರು ನನಗೆ ಹೊಸದು. ಸೊ ಎಲ್ಲರೂ ಹೇಳ್ತಿದ್ದಾರೆ ಈ ಕ್ಯಾರೆಕ್ಟ್ರು ತುಂಬ ಸೀರಿಯಸ್ ಕ್ಯಾರೆಕ್ಟರ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂತ. ಸೊ ನಾನು ಒಂದು ಪ್ರಯತ್ನ ಮಾಡಿದ್ದೀನಿ, ಜನಕ್ಕೆ ಇಷ್ಟ ಆಗಿ ಸಿನಿಮಾ ಸಕ್ಸಸ್ ಮಾಡಿದ್ರೆ ಈ ಥರದ ಹಲವಾರು ಪಾತ್ರಗಳು ಮಾಡೋದಕ್ಕೆ ನಮಗೂ ಒಂದು ಅವಕಾಶ ಆಗುತ್ತೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸಾರ್ಥಕ್ ಮತ್ತು ಕಾಶಿಮಾ, ಊರ್ವಶಿ ಇವರು ಮೂವರು ಅಪ್ ಟು ದ ಮಾರ್ಕ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನರೇಶ್ ಅವರೇ, ನಿಜವಾಗಲೂ ಪ್ರೆಸ್ ಮುಂದೆ ಹೇಳ್ತಾ ಇದ್ದೀನಿ, ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಯಾಕಂದರೆ ಈ ಥರದ ಒಂದು ಪಾತ್ರಗಳು ಸಿಗೋದೇ ನನಗೆ ಬಹಳ ಅಪರೂಪ. ಸೊ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ, ತಕ್ಕ ಮಟ್ಟಿಗೆ ಪ್ರಯತ್ನ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಫೆಬ್ರವರಿ 24 ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ. ಥ್ಯಾಂಕ್ ಯು. ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಅಂದರೆ ಸಿನಿಮಾ ಇಂಡಸ್ಟ್ರಿಯವ್ರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಆಡಿಯನ್ಸ್ ಕೂಡ ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಎಂಜಾಯ್ ಮಾಡ್ತಾರೆ ಅಂತ ಆಸೆ ಪಡ್ತೇನೆ. ಯಾಕೆಂತಂದರೆ ಅವರು ಹೇಳಿರೋ ಒಂದು ನರೇಶನ್ ಇರ್ಬೋದು, ಆ ಒಂದು ಸೂಕ್ಷ್ಮತೆ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಯಾವುದೇ ಒಂದು ಸಿಂಗಲ್ ಫ್ರೇಮಲ್ಲೂ ಕೂಡ ಯಾರಿಗೂ ಬೇಜಾರಾಗಲ್ಲ. ಎಲ್ಲರೂ ಕೂಡ ಈ ಸಿನಿಮಾನ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಮಾಡಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ನಿಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಸಿನಿಮಾ ಮಾಡುವಂಥ ಆರ್ಟಿಸ್ಟ್ ಲೈಫ್ ರಿಯಾಲಿಟಿಗೆ ಬಂದಾಗ ಏನಿರುತ್ತೆ ಅನ್ನೋದು ನಿರ್ದೇಶಕರು ತೋರಿಸಿದ್ದಾರೆ. ನರೇಶ್ ಅವರ ಸ್ಕ್ರೀನ್ ಪ್ಲೇ ವರ್ಕ್ ಆಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಸಾರ್ಥಕ್ ಅವರಾಗಿರ್ಬೋದು, ಕಶೀಮ್ ಅವರಾಗಿರ್ಬೋದು, ಮತ್ತೊಬ್ಬರು ಆಮೇಲೆ ನಮ್ಮ ಸ್ನೇಹಿತರಾದಂಥ ಅಕ್ಷಯ್ ಆ್ಯಂಡ್ ಅಶ್ವಿನ್ ಹಾಗೆ ವಿಜಯ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಾರೆ ಈ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೂ ತುಂಬ ಚೆನ್ನಾಗಿದೆ ಹರ್ಷವರ್ಧನ್ ಅವ್ರದ್ದು. ಓವರಾಲ್ ಆಗಿ ಈ ಸಿನಿಮಾ ಈಸ್ ಅ ಮಸ್ಟ್ ವಾಚಬಲ್ ಸಿನಿಮಾ. ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಿನಿಮಾ ಮಾಡಿ ತೋರಿಸೋದು ಭಾಳ ಕಷ್ಟ ಇದೆ. ಅದರಲ್ಲೇ ಇವರು ಮಾಡಿ ತೋರಿಸಿದ್ದಾರೆ. ಒಬ್ಬ ಆರ್ಟಿಸ್ಟ್ ಜೀವನ ಏನು ಅನ್ನೋದನ್ನು ತೋರಿಸಿದ್ದಾರೆ. ಒಬ್ಬ ಫ್ಯಾನಿಸಮ್ ಅಂದರೆ ಏನು, ಒಬ್ಬ ಫ್ಯಾನ್ಸ್ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದನ್ನು ಕ್ಲೈಮ್ಯಾಕ್ಸ್ನಲ್ಲಿ ಹೇಳಿದ್ದಾರೆ. ಭಾಳ ಇಷ್ಟ ಕೊಡ್ತು ನನಗೆ ಸಿನಿಮಾ. And I would like to congratulate the entire team and heartily congratulations Sarthak. You have done a better performance, and Kashimam you also, and madam you also, and all the best to South Indian Hero. Thank you. Thank you sir. Thanks very much. Areno. Hey, ಒಬ್ಬೊಬ್ಬರ ಕೊಡ್ರಪ್ಪ ನೀರು. ಏನೆಲ್ಲ ಹೋಲ್ಸೇಲ್ ಆಗಿ ಮುಗಿಸ್ಬೇಕು ಅಂತಾರೆ. ಎಲ್ಲರಿಗೂ ನಮಸ್ತೆ. ಸೌತ್ ಇಂಡಿಯನ್ ಹೀರೋ ಟೈಟ್ಲ್ ತುಂಬ ಕಮರ್ಷಿಯಲ್ ಆಗಿದೆ. ಆ್ಯಂಡ್ ಅದ್ರ ತಕ್ಕಂಗೆ ನನ್ನ ಸ್ನೇಹಿತ, ತುಂಬ ಹಳೆಯ ಸ್ನೇಹಿತ, ತುಂಬ ಸ್ಟ್ರಗಲ್ ಮಾಡಿದ್ದಾನೆ. ಸ್ನೇಹಿತ ಅಂತ ನಾನು ಈ ಮೂವಿಗೆ ಬಂದೆ, ಬಟ್ ಸಿನಿಮಾ ನೋಡಿದ ಮೇಲೆ ಆ ಕ್ಯಾರೆಕ್ಟರ್ ಏನು ಬೇಕು ಅದನ್ನು ಅದ್ಭುತವಾಗಿ ಮಾಡಿದ್ದಾನೆ. ನಮ್ಮನ್ನೆಲ್ಲ ಜೊತೆಗೆ ಇವರಿಬ್ಬರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಿ, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದೀರಿ. ಈ ಸಿನಿಮಾ ಪಕ್ಕ ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋದಕ್ಕೆ ಡೌಟೇ ಇಲ್ಲ. ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ಜೊತೆಗೆ ಒಳ್ಳೆ ಕಾಮಿಡಿ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಒಳ್ಳೆ ಮೆಸೇಜ್. ಈಗ ಫ್ಯಾನ್ ಕುಮಾರ್ ಅಂತ ಹೇಳ್ತೀವಿ. ಅದ್ರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಟೈಟ್ಲಿಂಗ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಟೈಟ್ಲಿಂಗ್ ಅದು ಅವ್ರಿಗೆ ಸಿಗಲಿ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ನಾವಂತೂ ಎಂಜಾಯ್ ಮಾಡಿದ್ವಿ. ನೀವೆಲ್ಲರೂ ಎಂಜಾಯ್ ಮಾಡಿ ಆ್ಯಂಡ್ ಈ ತಂಡಕ್ಕೆ ಸಕ್ಸಸ್ ಸಿಗಲಿ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸೌತ್ ಇಂಡಿಯನ್ ಮೂವೀಸ್, ಸೌತ್ ಇಂಡಿಯನ್ ಸಿನಿಮಾ. ಸೊ ಲಾಸ್ಟಲ್ಲಿ ತೋರಿಸ್ದಂಗೆ ಇಂಡಿಯನ್ ಸಿನಿಮಾ ಆಗಲಿ ಅಂತಲೇ ನನ್ನ ಆಸೆ ಕೂಡ. ಆ್ಯಂಡ್ ದ ಸ್ಟೋರಿ ಈಸ್ ಅಮೇಝಿಂಗ್. ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಸ್ ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಾಗಿದ್ದವಳಿಂದ. ಸೊ ಕಂಗ್ರ್ಯಾಚುಲೇಷನ್ಸ್, ಸಿನಿಮಾ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಜಯ್ ಸರ್ ಹೇಳಬೇಕಂತಂದರೆ ನನ್ನ ಫಸ್ಟ್ ಸಿನಿಮಾಕ್ಕೆ ಡೈಲಾಗ್ ಬರೆದವರು. ಆ್ಯಂಡ್ ಇವಾಗ ಫುಲ್ ಪಂಚಿಂಗ್ ಮೇಲೆ ಪಂಚಿಂಗ್ ಡೈಲಾಗ್ ಕೊಟ್ಟು ಡೈರೆಕ್ಟರ್ ಆಗಿದ್ದಾರೆ ಸಿನಿಮಾದಲ್ಲಿ. ಸೊ ಹೀಗೆ ಯಶಸ್ಸು ಕಾಣ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೂಪರ್ ಮೂವಿ ಹೇಳಬೇಕಂದ್ರೆ ನಾನು ನರೇಶ್ ಸರ್ ಮೂವಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡೋದಕ್ಕೆ ತುಂಬ ಲಕ್ಕಿ ಅಂತ ಹೇಳ್ಬೋದು. ತುಂಬ ಬ್ಲೆಸ್ಡ್, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೂಪರ್ ಮೂವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಒಂದು ಮೆಸೇಜ್ ನಾನು ಯಾವ ಮೂವಿಯಲ್ಲೂ ನೋಡಿಲ್ಲ. ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದ್ಬಿಟ್ಟು ಈ ಮೂವಿನ ನೋಡಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ವೆರಿ ಬೆಸ್ಟ್ ಬಿಕಾಸ್ ಇಟ್ಸ್ ಗೋನ್ ಟು ಬಿ ಎ ವಂಡರ್ಫುಲ್ ಹೆಡ್. ಹಲೋ, ನನ್ನ ಹೆಸರು ಜೈ ಅಂತ. ಇಟ್ಸ್ ಎ ವಂಡರ್ಫುಲ್ ಫಿಲಮ್. ಎವ್ರಿ ಕನ್ನಡಿಗರು, ಒಬ್ಬೊಬ್ಬರು ಕನ್ನಡಿಗರು ಇದನ್ನು ನೋಡಲೇಬೇಕು. ಇಟ್ ಈಸ್ ಸಚ್ ಎ ಎಂಟರ್ಟೈನಿಂಗು. ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರು ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡಿಂಗು. ಇಟ್ ಈಸ್ ಎ ಸೂಪರ್ ಫಿಲಮು. ಐ ಹೋಪ್ ದಟ್ ಎವ್ರಿ ಒನ್ ವಿಲ್ ಎಂಜಾಯ್ ದಿಸ್ ಫಿಲಮ್, ಸ್ಪೆಷಲಿ ಕನ್ನಡ ಫಿಲಮು. ಇಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ವಿ ಆರ್ ಆಲ್ ಸೋ ಲಕ್ಕಿ ಆ್ಯಂಡ್ ವಿ ಆರ್ ಆಲ್ ಸೋ ಫಾರ್ಚುನೇಟ್ ಟು ಸಿ ಸಚ್ ಮೂವೀಸ್. ನಮ್ಮ ಕನ್ನಡಿಗರು ಎಲ್ಲ ಪ್ರೋತ್ಸಾಹ ಕೊಡಲೇಬೇಕಿಂತ ಫಿಲಮ್ಗೆ. ಈ ಫಿಲಮ್ ಓಡೇ ಓಡುತ್ತೆ. ಇಟ್ಸ್ ಗೋಯಿಂಗ್ ಟು ಬಿ ಎ ಸೂಪರ್ ಹಿಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ರಿಗೂ ಈ ಒಂದು ಸೌತ್ ಇಂಡಿಯನ್ ಹೀರೋ ಸಿನಿಮಾ ನೋಡಿ ಬಹಳ ಖುಷಿಪಟ್ಟಿರ್ತೀರ ಅಂತ ಅನ್ಕೋತೀನಿ. ನನಗಂತೂ ಬಹಳ ವರ್ಷಗಳಾದ ಮೇಲೆ ಇಂಥ ಒಂದು ಒಳ್ಳೆಯ ಚಿತ್ರವನ್ನು ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಏಕೆಂದರೆ ಸಿನಿಮಾ ಎಂಟರ್ಟೈನ್ಮೆಂಟ್ ಮೀಡಿಯಾ. ನಿಮ್ಮದು ಏನೇ ಸಂದೇಶ, ಏನೇ ಉಪದೇಶ ಕೊಟ್ಟರೂ ಸಿನಿಮಾದಲ್ಲಿ ಅದರಲ್ಲಿ ಒಂದು ಅರ್ಥ ಇರಬೇಕು. ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಕಾಮಿಡಿ ಇದೆ. ಅದರಲ್ಲೂ ಪಾತ್ರಧಾರಿಗಳಲ್ಲಿ ಅಭಿನಯ ಮಾಡಿಸಿರೋದು ನಿಜಕ್ಕೂ ನಿರ್ದೇಶಕರೆಷ್ಟೊಂದು ಕಷ್ಟಪಟ್ಟು ಆ ಒಂದು ಪಾತ್ರಗಳನ್ನು ಸೃಷ್ಟಿ ಮಾಡಿ ಅವರ ಕೈಯಲ್ಲಿ ಪಾತ್ರಗಳು ಮಾಡಿಸಿದ್ದಾರೆ ಅಂತಂದರೆ ನನಗೆ ಬಹಳ ಖುಷಿಯಾಗಿದೆ. ನಾಯಕನ ಪಾತ್ರ ಮಾಡಿರೋದು, ಆಮೇಲೆ ಇಬ್ಬರು ಹೀರೋಯಿನ್ನು, ಪ್ರತಿಯೊಬ್ಬರು ಕಾಮಿಡಿ ಸೀನ್ಗಳಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇವತ್ತು ಏನು ನಮ್ಮ ಚಿತ್ರರಂಗದಲ್ಲಿ ಆ ಹೀರೋ ಅಂದ್ಕೊಂಡ್ರೆ ಈ ಹೀರೋಗಾಗಲ್ಲ, ಈ ಹೀರೋ ಅಂದ್ಕೊಂಡ್ರೆ ಆ ಹೀರೋಗಾಗಲ್ಲ ಅಂತ ನಾವೆಲ್ಲ ಮಾಧ್ಯಮದಲ್ಲಿ ನೋಡ್ತಿರ್ತೀವಿ, ಓದ್ತಿರ್ತೀವಿ, ಕೇಳ್ತಿರ್ತೀವಿ. ಆದರೆ ಯಥಾವತ್ತಾಗಿ ಈ ಒಂದು ಸಿನಿಮಾನ ಬಹಳ ಚೆನ್ನಾಗಿ ಸಿನಿಮಾಕ್ಕೆ ಜನಕ್ಕೆ ಬಹಳ ಇಷ್ಟವಾದ ರೀತಿಯಲ್ಲಿ ತಂದಿದ್ದಾರೆ ಅಂತ ಹೇಳಿ ತಪ್ಪಾಗಲ್ಲ. ಏಕೆಂತಂದರೆ ಕಲಾವಿದ ಪ್ರತಿಯೊಬ್ಬನಿಗೂ ಹುಟ್ಟು ಸಾವು ಇದ್ದದ್ದೇ. ಅವನು ಮೇಲಕ್ಕೆ ಬಂದ ಮೇಲೆ ಕಮರ್ಷಿಯಲ್ ಹೀರೋ ಆದಮೇಲೆ ಅವನು ಎಷ್ಟು ವರ್ಷ ಇರ್ತಾನೋ ಗೊತ್ತಿಲ್ಲ. ಆದರೆ ಅವನು ಮಾಡಿರುವಂಥ ಪಾತ್ರಗಳೇ ಚಿರಸ್ಥಾಯಿಯಾಗಿ ಉಳಿಯುವಂಥದ್ದು. ನಾನು ಮೇಲೆ ಬಂದೆ, ಅವನು ಕೆಳಗಿದ್ದಾನೆ, ಅವನು ಮೇಲಕ್ಕೆ ತರಬೇಕು, ಇವನು ತುಳಿಬೇಕು ಅನ್ನೋ ಒಂದು ಮನೋಭಾವನೆ ಬಿಟ್ಟು ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದೇ ಕುಟುಂಬದವರು ಅಂತ ತಿಳ್ಕೊಂಡಾಗ ಮಾತ್ರ ಎಲ್ಲ ಹೀರೋಗಳಾಗಲಿ, ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಇನ್ನೊಬ್ಬರ ಬಗ್ಗೆ ಮತ್ಸರ, ಹೊಟ್ಟೆ ಕಿಚ್ಚು ಬಿಡೋದು ಎಲ್ಲ ಹೀರೋಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅದನ್ನು ಬಿಟ್ಟು ಬಿಡಿ. ಒಳ್ಳೊಳ್ಳೆ ಪಾತ್ರಗಳನ್ನು ಸೃಷ್ಟಿ ಮಾಡಿಸ್ಕೊಡಿ. ಇಬ್ಬರು ಹೀರೋಗಳಲ್ಲ, ಮೂರು ಹೀರೋಗಳು ಒಂದೇ ಸಿನಿಮಾದಲ್ಲಿ ಮಾಡಿ ನನಗಿಂತ ಅವನು ಚೆನ್ನಾಗಿ ಮಾಡಿದ್ನ, ಅವನಿಗಿಂತ ನಾನು ಚೆನ್ನಾಗಿ ಮಾಡಬೇಕು ಅಂತ ಒಂದು ಷರತ್ತು ಕೈಯಲ್ಲಿ ಹಿಡ್ಕೊಂಡು ಆ ಪಾತ್ರವನ್ನು ಮಾಡಿದರೆ ಸೈ ಅನ್ನಿಸ್ಬೇಕಾದ್ರೆ ಜನ ಮೆಚ್ಚುತ್ತಾರೆ. ಈ ಅಭಿಮಾನಿಗಳು ಅಷ್ಟೇ, ನಾವು ಬರೀ ಆ ಹೀರೋ ಅಭಿಮಾನಿ, ನಾವು ಈ ಹೀರೋ ಅಭಿಮಾನಿ ಅನ್ನೋದನ್ನು ಬಿಟ್ಟು ನಾವೆಲ್ಲೂ ಎಲ್ಲ ಕಲಾವಿದರ ಅಭಿಮಾನಿಗಳು ಅನ್ನೋ ಒಂದು ಪ್ರೀತಿ ತೋರಿಸಿ, ಆಗ ಹೀರೋಗಳಿಗೂ ಸಂತೋಷವಾಗುತ್ತೆ, ಕಲಾವಿದರಿಗೂ ಸಂತೋಷವಾಗುತ್ತೆ, ನಮಗೂ ಸಂತೋಷ ಆಗುತ್ತೆ, ಅಭಿಮಾನಿಗಳಿಗೂ ಸಂತೋಷವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಚಿತ್ರ ಸೌತ್ ಇಂಡಿಯನ್ ಹೀರೋ ಯಾವ ಬೇರೆ ಯಾವ ಹೀರೋಗಳು ಯಾವ ಭಾಷೆಯ ಹೀರೋಗಳಿಗಿಂತ ಕಡಿಮೆ ಆಗಿಲ್ಲ. ಅಷ್ಟು ಚೆನ್ನಾಗಿ ಆ ಹುಡುಗ ಪಾತ್ರ ಮಾಡಿದ್ದಾನೆ, ಹೀರೋಯಿನ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾ ಅಷ್ಟು ಚೆನ್ನಾಗಿದೆ. ನನಗಂತೂ ಇತ್ತೀಚೆಗೆ ನಾನು ಕಾಂತಾರ ನೋಡಿ ಬಹಳ ಖುಷಿಪಟ್ಟಿದ್ದೆ, ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಈ ಚಿತ್ರನ ಎಂಜಾಯ್ ಮಾಡಿದೆ. ನೀವೆಲ್ಲ ನೋಡಿ, ದಯವಿಟ್ಟು ನೀವು ನಿಮ್ಮ ಮಾಧ್ಯಮಗಳ ಮುಖಾಂತರ ಪ್ರೇಕ್ಷಕರನ್ನು ಸೆಳೆಯಿರಿ. ದಯವಿಟ್ಟು ಎಲ್ಲ ಅಭಿಮಾನಿಗಳು ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಮೆಚ್ಚಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುರು ದೇಶಪಾಂಡೆ. ತುಂಬ ಚೆನ್ನಾಗಿದೆ ಸಿನಿಮಾ. ನನಗೇನು ಅಂದ್ಕೊಂಡು ಬಂದಿದೆ ಅಂದರೆ, ಒಂದು ಬ್ರ್ಯಾಂಡ್ ಇದೆ ಅವರಿಗೆ, ಫಸ್ಟ್ ರ್ಯಾಂಕ್ ರಾಜು ಮಾಡಿರುವಂಥ ಒಂದು ಬ್ರ್ಯಾಂಡ್ ಇದೆ ಅವರಿಗೆ. ಆ ಸಿನಿಮಾನ ನಾವೆಲ್ಲರೂ ತುಂಬ ಇಷ್ಟಪಟ್ಟು ಆ ಸಿನಿಮಾನ ನಾವು ನೋಡಿದ್ದೀವಿ, ನರೇಶ್ ಅವ್ರದ್ದು. ಅದಾದಮೇಲೆ ಮತ್ತೆ ತಿರ್ಗಾ ಒಬ್ಬ ಹೊಸಬನ್ನ ಇಟ್ಕೊಂಡು ಬೇರೆ ಥರದ್ದೊಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದಾಗ ಮತ್ತು ಅದು ಟ್ರೇಲರ್ ನೋಡಿದಾಗ, ಫಸ್ಟ್ ರ್ಯಾಂಕ್ ರಾಜು ಒಂದು ಬ್ರ್ಯಾಂಡ್ ಇತ್ತು ಅವರಿಗೆ, ಅದರಲ್ಲೇ ಹೋಗ್ಬೋದಾಗಿತ್ತಲ್ವ ಅಂತ ಅಂದ್ಕೊಳ್ತಾ ಇದ್ವಿ. ಆದರೆ ಆ ಬ್ರ್ಯಾಂಡ್ನ ಬಿಟ್ಬಿಟ್ಟು ಹೊರಗಡೆ ಬಂದು ಒಂದು ಸಿನಿಮಾ ಕಥೆನ ತೊಗೊಂಡು ಸಿನಿಮಾ ಒಳಗಡೆ ಇರುವಂಥ ತುಂಬ ಸೂಕ್ಷ್ಮ ವಿಷಯಗಳನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಒಳ್ಳೆ ಪಾತ್ರಗಳು ಚೆನ್ನಾಗಿ ಕ್ರಿಯೇಟ್ ಆಗಿದ್ದಾರೆ ಮತ್ತು ಎಲ್ಲ ಹೊಸಬರು, ಸಾರ್ಥಕ್ ಹೀರೋ ಆಗಿ ಮಾಡಿದ್ದಾರೆ, ಕಾಶಿಮ ಹೀರೋಯಿನ್ ಆಗಿ ಮಾಡಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ನಾವು ಯಾವಾಗ ರಾಜು ಕನ್ನಡ ಮೀಡಿಯಮು ಮತ್ತು ನೋಡಿದ್ವಿ, ಆ ಬ್ರ್ಯಾಂಡ್ನ ಅವರು ಕಂಟಿನ್ಯೂ ಮಾಡಿಕೊಂಡು ಒಂದು ಹೊಸ ಥರದ್ದೊಂದು ಸಿನಿಮಾ ಅಂತರೂ ಮಾಡಿದ್ದಾರೆ. ಅವರು ಇಡೀ ಟೀಮ್ಗೆ ಒಳ್ಳೆಯದಾಗಲಿ ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿರುವಂಥ ಅಷ್ಟು ಹೀರೋಗಳ ಫ್ಯಾನ್ಸು ಈ ಸಿನಿಮಾನ ಒಂದು ಸತಿ ನೋಡಿದ್ರೆ ಕೆಲವು ಸೂಕ್ಷ್ಮಗಳು ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಅದ್ರ ಜೊತೆ ಡೈಲಾಗ್ಸ್ ಚೆನ್ನಾಗಿ ಬರೆದಿದ್ದಾರೆ. ಓವರಾಲ್ ಟೀಮ್ ವರ್ಕು ತುಂಬ ಚೆನ್ನಾಗಿದೆ. ಇಬ್ಬರು ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಹೀರೋ ಹೀರೋಯಿನ್ ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇದು ನನಗೆ ಹಳೆ ಟೀಮು, ಸೊ ಓವರಾಲ್ ಟೀಮ್ ವರ್ಕ್, ನನ್ನ ಡೈಲಾಗ್ ರೈಟ್ರು ಎಲ್ಲ ಫ್ರೆಂಡ್ಸ್ ಎಲ್ಲ ಆಚೆ ಕಡೆ ಇದ್ದಾರೆ. ಸೊ ಓವರಾಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತಲೂ ತುಂಬ ಎಂಜಾಯ್ ಮಾಡಿದೆ. ಸೆಕೆಂಡ್ ಹಾಫ್ ಹೆಂಗಿರುತ್ತಪ್ಪ ಅಂತ ಅಂದ್ಕೊಂಡೆ, ಅದನ್ನು ಆ ಡೌಟ್ಸ್ನೆಲ್ಲ ಕ್ಲಾರಿಫೈ ಮಾಡೋ ಅಷ್ಟೂ ಕನ್ಕ್ಲೂಷನ್ ಕೊಟ್ಟು ಕ್ಲೈಮ್ಯಾಕ್ಸ್ನ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತಲೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸುಮಾ ಥ್ಯಾಂಕ್ ಯು. ಓವರಾಲ್ ವೆರಿ ಗುಡ್ ಸಿನಿಮಾ. ಹೀರೋ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಂಡ್ ಹೀರೋಯಿನ್ಸ್ ತುಂಬ ಚೆನ್ನಾಗಿದ್ದಾರೆ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಹೇಳೋದು ಮರ್ತಿದ್ದೆ, ಹೀರೋಯಿನ್ ಬೊಂಬಾಟಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ಸೌತ್ ಇಂಡಿಯನ್ ಹೀರೋ ಸಿನಿಮಾ ನೋಡ್ಕೊಂಡು ಬಂದ್ವಿ, ನಿಜವಾಗ್ಲೂ ಅದ್ಭುತವಾಗಿದೆ. ಅಶ್ವಿನ್ ನಮ್ಮ ಗಿಚಿಗಿಲಿಯಲ್ಲಿ ನಿಜವಾಗ್ಲೂ ವಿಜಯ್ ಚಂಡೂರ್ ಅವರ ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್. ನನಗಂತೂ ಭಾರಿ ಇಷ್ಟ ಆಯಿತು. ವಿಜಯ್ ಚಂಡೂರ್ನ ಆ ಥರ ನೋಡೇ ಇರಲಿಲ್ಲ. ಸಾರ್ಥಕ್ ವಂಡರ್ಫುಲ್ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಗಲೇ ದೊಡ್ಡವರೆಲ್ಲ ಹೇಳಿದ್ರು 10 ಸಿನಿಮಾ ಮಾಡೋದ್ರ ಥರನೇ ಮಾಡಿದ್ದೀರಾ. ಅಷ್ಟು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ನರೇಶ್ ಬಗ್ಗೆ ಹೇಳಬೇಕು ಅಂದರೆ, ಡೈರೆಕ್ಟರು ಈಸ್ ಮೈ ನನ್ನ ಕ್ಲಾಸ್ಮೇಟ್, ಅವರು ಕಾಲೇಜ್ ಮೇಟು ಇಂಜಿನಿಯರಿಂಗಲ್ಲಿ. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ. ಎಂಟೈರ್ ಟೀಮ್ ಸಕ್ಕತ್ತಾಗಿ ಮಾಡಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ನಮ್ಮ ಇಂಡಸ್ಟ್ರಿ ಅವ್ರು ಎಲ್ಲರೂ ಒಂದ್ಸತಿ ಸಿನಿಮಾ ನೋಡಬೇಕು. ಇಂಡಸ್ಟ್ರಿ ಮತ್ತು ನಮ್ಮ ಸೊಸೈಟಿ ಏನಿದೆ, ಇದೆರಡರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ವಿಷಯ ಹೇಳಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಸೊ ಎಂಟೈರ್ ಸೌತ್ ಇಂಡಿಯಾ ಹೀರೋ ಸಿನಿಮಾ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ವಲ್ಪ ಪ್ರಮೋಟ್ ಮಾಡಿ ನಿಮ್ಮ ಸರ್ಕಲ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ಇಂಡಸ್ಟ್ರಿ 100% ಬರ್ರಿ ಹೌದಾ. ಸರ್ ಆಯ್ತು ಮಾತಾಡ್ತೀನಿ ಸರ್ ನಾಯಿಬ್ರು ಮಾತಾಡ್ಬಿಡ್ತೀವಿ ಡಿಯರ್ ಸತ್ಯ ಬಾಯ್ಸ್. ನಮಸ್ಕಾರ, ಹಾಯ್. ನನ್ನ ಹೆಸರು ಗಣೇಶ್ ಪಾಪಣ್ಣ. ಹೀಗೆ ತಾನೇ ಸೌತ್ ಇಂಡಿಯನ್ ಹೀರೋ ಅಂತ ಫಿಲಮ್ ನೋಡ್ಕೊಂಡು ಬಂದಿದ್ದೀನಿ. ಇದು ಸುಮಾರು ಒಂದು 6 ಮಂತ್ಸಿಂದ ಸಿಕ್ಕಾಪಡೆ ಟಾಕ್ ಇದೆ ಎಲ್ಲ ಕಡೆ. ನನಗೆ ಪರ್ಟಿಕ್ಯುಲರ್ಲಿ ಅಶ್ವಿನ್ ಪಲ್ಲಕ್ ಅವರಿಂದ ಈ ಫಿಲಮ್ ಪರಿಚಯ. ನನಗೆ ನಮ್ಮ ಫಿಲಮ್ ಮಾಡಿದಾಗಿಂದ ಅವರು ಕಾಶ್ಮೀರ್ನಲ್ಲಿ ಶೂಟ್ ಮಾಡ್ತಿದ್ರು. ಕೆಲವು ಟ್ರೈಲರ್ಸ್ಗಳು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗಿ ಇವತ್ತು ನರೇಶ್ ಅವರು ಡೈರೆಕ್ಟ್ರು ಕರೆದ ತಕ್ಷಣ ಐ ಜಸ್ಟ್ ಕೇಮ್ ಹಿಯರ್. ಬಟ್ ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಮೀ. ಯಾಕೆಂದರೆ ಸುಮಾರು ಒಂದು ಲಾಸ್ಟ್ ಒಂದಷ್ಟು ಫಿಲಮ್ಸ್ಗಳನ್ನ ನಾನು ಪ್ರೀಮಿಯರ್ ಶೋಸ್ ನೋಡಿ ಕನ್ನಡ ಫಿಲಮ್ಸ್ಗಳು ನೋಡ್ತಾ ಇದ್ದೀನಿ. ಎವ್ರಿಥಿಂಗ್ ವಾಸ್ ಗುಡ್ ಬಟ್ ದಿಸ್ ಸ್ಟ್ಯಾಂಡ್ಸ್ ಔಟ್. It excels basically. I think Naresh has got the pulse of the people, the audiences, and he's utilized the stardom, the star awards, and Karnatakaದಲ್ಲಿ ನಾವು ಜನಗಳು ಮನೇಲಿ ಕುತ್ಕೊಂಡು ಏನೇನು ಯೋಚನೆ ಮಾಡ್ತಾ ಇದ್ದೀರಿ ಈ ಸ್ಟಾರ್ಸ್ ಬಗ್ಗೆ ಪ್ರತಿಯೊಂದು ಈ ಫಿಲಮ್ನಲ್ಲಿ ತೋರಿಸಿದ್ದಾರೆ. ಫಿಲಮ್ ವಾಸ್ ಎಕ್ಸ್ಟ್ರಾಡಿನರಿ. ಸೆಕೆಂಡ್ ಹಾಫ್ ಅಂತೂ ನಾನು ಐ ಬಿಕಮ್ ಎ ಬಿಗ್ ಫ್ಯಾನ್. ಆ್ಯಂಡ್ ಇವರು ಒಂದು 4 ಶೇಡಲ್ಲಿ ಬರ್ತಾರೆ ಇಡೀ ಫಿಲಮ್ನಲ್ಲಿ. ಒಂದೊಂದು ಶೇಡಲ್ಲೂ ಒಂದೊಂದು ಟೈಮ್ ನನಗೆ ಇ ಲುಕ್ಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ನೀವೊಂಥರ ಹಾಲಿವುಡ್ ಇರೋ ಥರ ಕಾಣಿಸ್ತಿದ್ದಾರೆ. ವೆರಿ ಗುಡ್. ಆ್ಯಂಡ್ ಮೋಸ್ಟ್ಲಿ ನರೇಶ್ ಅವರು ಸೆಕೆಂಡ್ ಪಾರ್ಟ್ ಮಾಡ್ತಾರೆ ಅನಿಸುತ್ತೆ. ಅದೊಂದು ಕ್ಲೂ ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಮೈ ಬೆಸ್ಟ್ ವಿಶಸ್ ಟು ಅಶ್ವಿನ್ ಪಲ್ಲಕ್ಕಿ, ವಿಜಯ್ ಚಂದೂರ್ ಅವರು ಮತ್ತು ಸಾರ್ಥಕ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಸೌತ್ ಇಂಡಿಯನ್ ಹೀರೋ. ನನ್ನ ಪ್ರಕಾರ ದಿಸ್ ಗೋನ್ ಟು ಬಿ ಅ ಬಿಗ್ ಬ್ಲಾಕ್ ಬಸ್ಟರ್ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ಎಲ್ಲರೂ ಬಂದು ನೋಡಿ ದಯವಿಟ್ಟು. ಆ್ಯಂಡ್ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ದ ಫಸ್ಟ್ ವೀಕ್ ಇಟ್ಸ್ ಎಲ್ಫ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸಾರ್ಥಕ್ಗೆ ಇದು ಒಂದೊಳ್ಳೆ ಬಿಗಿನಿಂಗ್ ಅಂತ ಹೇಳ್ಬೋದು. ಸೌತ್ ಇಂಡಿಯನ್ ಹೀರೋ ಅನ್ನೋ ಸಿನಿಮಾದಲ್ಲಿ ಹಲವಾರು ಪಾತ್ರಗಳು ಕೊಟ್ಟಿರುವಂಥ ಒಂದು ಗ್ರೇಟ್ ಆಪರ್ಚುನಿಟಿ ಗೆಳೆಯ. ಸೊ ಆಲ್ ದಿ ವೆರಿ ಬೆಸ್ಟ್ ಯು. ಈ ಸಿನಿಮಾದಲ್ಲಿ ಮಾಡಿರುವಂಥ ನನ್ನ ಆತ್ಮೀಯ ಗೆಳೆಯ ಒಂಟಿ ಸೀರಾ ಅನ್ನೋ ಕ್ಯಾರೆಕ್ಟರ್ ಮಾಡಿರುವಂಥ ಅಶ್ವಿನ್ ರಾವ್ಗೆ ಒಳ್ಳೆಯದಾಗಲಿ ಅಂತ ಹೇಳುತ್ತಾ, ಈ ಸಿನಿಮಾದಲ್ಲಿ 2 ವಿಷಯ ನನಗೆ ತುಂಬ ಇಷ್ಟವಾಗಿದ್ದು. ನರೇಶ್ ಅವರು ಫಸ್ಟ್ ರ್ಯಾಂಕ್ ರಾಜು ಆದಮೇಲೆ ನಗುನಗ್ತಾನೆ ಒಂದು ಮಾತು ಹೇಳಿದ್ದಾರೆ. ಆ ಮಾತನ್ನು ಅರ್ಥ ಮಾಡಬೇಕು, ಆ ಮಾತಲ್ಲಿ ಏನಿದೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಈ ನಾವೆಲ್ಲರೂ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿಗಳು ನಮ್ಮ ದೇವರು. ಹಾಗಾಗಿ ಈ ಸಿನಿಮಾದಲ್ಲಿ ಒಂದು ಸಿನಿಮಾ ತೋರಿಸಿದೆ. ಒಬ್ಬ ನಾಯಕ ಸೂಪರ್ ಸ್ಟಾರ್ ಆದಾಗ ಆ ರೀತಿ, ಆ ಜನಾಂಗ, ಆ ಒಂದು ಎಂಟೈರ್ ಜರ್ನಿನ ಈ ಸಿನಿಮಾದಲ್ಲಿ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಇದರ ಹಿನ್ನೆಲೆ ಇರುವಂಥ ಒಂದು ಅಭಿಮಾನಿ ಸಂಘ ಇದೆಯಲ್ಲ, ಅಭಿಮಾನಿ ದೇವರುಗಳನ್ನ ಅಭಿಮಾನಿಗಳು ಹ್ಯಾಕ್ ಥರ ನೋಡ್ತಾರೆ ಅಂತ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ನರೇಶ್ ಅವರು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಹೊಸ ಪರಿಚಯದಲ್ಲಿ ಉರ್ವಶ್ ಅವರು ಇದ್ದಾರೆ. ಇವರೆಲ್ಲರಿಗೂ ಮತ್ತು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟ್ ಇರುವಂಥ ನಮ್ಮೆಲ್ಲ ಆತ್ಮಿಗಳು. ಐ ಥಿಂಕ್ ಈ ಸಿನಿಮಾನ ಒಂದು ಒಳ್ಳೆ ರ್ಯಾಕ್ಸ್ ಟು ರಿಚಸ್ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನ ಸೆಕೆಂಡ್ ಹಾಫ್ ಆಡಿಯನ್ಸ್ ತುಂಬ ಎಂಜಾಯ್ ಮಾಡ್ತಾರೆ. ಸಿನಿಮಾದಲ್ಲಿ BC ಆಡಿಯನ್ಸ್ಗೆ ಕನೆಕ್ಟ್ ಆಗುವಂಥ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬೋದು. ಸೌತ್ ಸೂಪರ್ ಸ್ಟಾರ್ ಈ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೌತ್ ಇಂಡಿಯನ್ ಸ್ಟಾರ್ಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಇಟ್ಸ್ ಸೌತ್ ಇಂಡಿಯನ್ ಹೀರೋಗೆ ಆಲ್ ದಿ ಬೆಸ್ಟ್. ಎ ಸೂಪರ್ ಹಿಟ್ ಮೂವಿ ಆ್ಯಂಡ್ ಆಲ್ ದಿ ಬೆಸ್ಟ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಬ್ಬ ಪ್ರೇಕ್ಷಕನಾಗಿ ನಾನು ಈ ಸಿನಿಮಾ ನೋಡಿದಾಗ ಒಬ್ಬ ಆರ್ಟಿಸ್ಟ್ ಲೈಫ್